ನಮಸ್ತೆ, ನಾನ್ ದೇವರಾಜ್ ಅರಸ್. ನನ್ನ ಪ್ರೀವಿಯಸ್ ವಿಡಿಯೋಸ್ ಶಿವನ್ ಅವ್ರದ್ದು, ಹೇಮಲತಾ ಸಿಸಾ ಅವ್ರದ್ದು ನೀವೆಲ್ಲ ನೋಡಿದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಇವತ್ತಿಗೂ ಏನ್ ಪ್ರೂವ್ ಆಗುತ್ತೆ ಅಂತಂದ್ರೆ, ಮಾನವೀಯತೆಗಿರೋ ಬೆಲೆ ನಮ್ಮ ಸಮಾಜದಲ್ಲಿ ಬೇರೆ ಯಾವುದಕ್ಕೂ ಇಲ್ಲ ಅಂತ. ನಿಮ್ ಸಪೋರ್ಟ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ಇವತ್ತು ನಾವು ತಿಳ್ಕೊತಾ ಇರೋ ವ್ಯಕ್ತಿ ಎಷ್ಟು ವಿಶೇಷ ಅಂತಂದ್ರೆ ನೀವು ನಂಬೋದೇ ಇಲ್ಲ. ಸಾಧಾರಣವಾಗಿ ನಾವೆಲ್ಲ ನಮ್ದೇ ಕನಸುಗಳು, ನಮ್ದೇ ಗುರಿಗಳು ಇದ್ರ ಮೇಲೆ ಹೋರಾಡ್ತಾ ಇರ್ತೀವಿ. ಆದ್ರೆ ಈ ಮನುಷ್ಯ ಬೇರೆಯವ್ರ ಕನಸು, ಲಕ್ಷಾಂತರ ಜನ ಕನಸನ್ನ ನನಸ್ ಮಾಡಕ್ ಹೋರಾಡಿದ್ದಾರೆ. ಅದ್ಯಾರು ಏನು ಅಂತ ಈ ವಿಡಿಯೋ ನೋಡಿ ತಿಳ್ಕೊಳ್ಳೋಣ. ಕನ್ನಡ ಭಾಷೆಯಲ್ಲಿ ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅದೇ ರೀತಿ ಇವತ್ತು ನಾವು ತಿಳ್ಕೊತಾ ಇರೋ ವ್ಯಕ್ತಿನೂ ಅಷ್ಟೇ, ಅವ್ರು ಮಾಡದೇ ಇರೋ ಕೆಲಸ ಇಲ್ಲ, ಅವ್ರ ಕೈ ಹಾಕ್ತಾ ಇರೋ ಬಿಸ್ನೆಸ್ ಇಲ್ಲ. ಸಹಜ ಕೃಷಿ, ರೇಷ್ಮೆ ಸಾಕಾಣೆ, ಕುರಿ ಕೋಳಿ ಹಸು ಸಾಕಾಣೆ, ಹೋಟೆಲ್ ಉದ್ಯಮ, ಆಟೋಮೋಟಿವ್ಸ್ ಉದ್ಯಮ, ಶೇರ್ ಮಾರ್ಕೆಟ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಕಂಪನಿ, ಏವಿಯೇಷನ್ ಬಿಸ್ನೆಸ್, ಲಾಜಿಸ್ಟಿಕ್ಸ್, ಹೀಗೆ ಸಾಕಷ್ಟು ಬಿಸ್ನೆಸ್ ಮಾಡಿ ಆಕಾಶಕ್ಕೆ ಹೆಜ್ಜೆ ಇಟ್ಟವರು. ಇವ್ರ ಕನಸಿನ ಲೋಕ ತುಂಬಾ ದೊಡ್ಡದು. ದೊಡ್ಡ ದೊಡ್ಡ ಕನಸು ಕಾಣೋದೇ ಅಲ್ಲ, ಅದನ್ನ ನನಸು ಮಾಡೋ ದಾರಿ ತಿಳಿದಿರೋ ಚಾಣಾಕ್ಷ. ಅವರೇ ಜಿ ಆರ್ ಗೋಪಿನಾಥ್, ಗೋರೂರು ರಾಮಸ್ವಾಮಿ ಗೋಪಿನಾಥ್. ಗೋಪಿನಾಥ್ ಹುಟ್ಟಿದ್ದು 13 ನವೆಂಬರ್ 1951 ಮಂಡ್ಯ ಜಿಲ್ಲೆಯ ಮೇಲ್ಕೋಟೆನಲ್ಲಿ. ಅವ್ರ ಬಾಲ್ಯ ಎಲ್ಲ ಹಾಸನ್ ಜಿಲ್ಲೆಯ ಗೋರೂರ್ನಲ್ಲೇ ನಡೆದಿದ್ದು. ಅವ್ರ ತಂದೆ ಸ್ಕೂಲ್ ಟೀಚರ್ ಆಗಿದ್ರು, ಗೋಪಿನಾಥ್ ಅವ್ರನ್ನ 10 ವರ್ಷದವರೆಗೂ ಸ್ಕೂಲ್ಗೆ ಕಳಿಸ್ಲಿಲ್ಲ. ಮನೆಯಲ್ಲೇನೆ ಪಾಠ ಹೇಳ್ಕೊಡೋರು, ಹೊರಗಡೆ ಮಕ್ಕಳ ಜೊತೆ ಆಡಕ್ ಬಿಡೋರು, ಈಜಕ್ ಕಳ್ಸೋರು, ಅವಾಗವಾಗ ನೀತಿ ಪಾಠಗಳನ್ನ ಹೇಳ್ಕೊಡೋರು. 10 ವರ್ಷದವರೆಗೂ ಮಕ್ಕಳಿಗೆ ಇದೇ ಒಳ್ಳೆ ಅಭ್ಯಾಸ ಅಂತ ತುಂಬಾ ನಂಬಿದ್ದವರು. 10 ವರ್ಷ ತುಂಬುತ್ತಿದ್ದಂಗೆ ಗೋಪಿನಾಥ್ ಅವ್ರನ್ನ ಊರಲ್ಲೇ ಇರೋ ಕನ್ನಡ ಮಾಧ್ಯಮ ಶಾಲೆಗೆ 5ನೇ ಕ್ಲಾಸ್ಗೆ ನೇರವಾಗಿ ಸೇರಿಸ್ತಾರೆ. ಶಾಲೆಯಲ್ಲಿ ಚೆನ್ನಾಗಿ ಓದಿ ಅವರು ನೆಕ್ಸ್ಟ್ ಅಭ್ಯಾಸಕ್ಕೆ ಬಿಜಾಪುರದಲ್ಲಿರೋ ಸೈನಿಕ್ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಯ್ನ್ ಆಗ್ತಾರೆ. ಅಲ್ಲಿ ವ್ಯಾಸಂಗ ಮುಗಿಸಿ NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅಲ್ಲೂ ಟ್ರೈನಿಂಗ್ ಪಡ್ಕೊಂಡು IMA ಕಡೆ ಮುಖ ಮಾಡ್ತಾರೆ. IMA ಅಂದ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಇದು ಭಾರತದಲ್ಲೇ ಅತ್ಯುತ್ತಮ ಮಿಲಿಟರಿ ಟ್ರೈನಿಂಗ್ ಕೊಡೋ ಒಂದು ಜಾಗ, ಡೆಹರಾಡೂನ್ ಅಲ್ಲಿದೆ. ಅಲ್ಲಿಂದ ಟ್ರೈನಿಂಗ್ ತಗೊಂಡು ಹೊರಗೆ ಬಂದ ಮೇಲೆ ಗೋಪಿನಾಥ್ ಅವರು ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ನಲ್ಲಿ ಭಾಗಿಯಾಗ್ತಾರೆ. ಸತತವಾಗಿ 8 ವರ್ಷ ಹೋರಾಟ ಮಾಡ್ತಾರೆ. ಮಿಲಿಟರಿನಲ್ಲಿ ಅವ್ರು ಮಾಡಿದ ಸಾಧನೆಗೆ ಕ್ಯಾಪ್ಟನ್ ಅನ್ನೋ ರ್ಯಾಂಕ್ ಪಡ್ಕೋತಾರೆ. ಅಲ್ಲಿಂದ ಅವರು ಕ್ಯಾಪ್ಟನ್ ಗೋಪಿನಾಥ್ ಆಗ್ತಾರೆ. ಕ್ಯಾಪ್ಟನ್ ಗೋಪಿನಾಥ್ ಅವರು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಕೆಲವೊಂದು ದಿನ ಡ್ಯೂಟಿ ಮಾಡ್ತಾರೆ. ಅಲ್ಲಿರೋ ಪ್ರಕೃತಿ, ಅಲ್ಲಿರೋ ಮೌನ, ಅವ್ರಿಗೇನೋ ಹೇಳ್ತಾ ಇರೋ ಭಾವ ಸ್ಟಾರ್ಟ್ ಆಗುತ್ತೆ. ಆ ಭಾವ ಗೋಪಿನಾಥ್ ಅವ್ರಿಗೆ ಹೊಸ ಹೊಸ ಕನಸುಗಳನ್ನ ಕಟ್ಟೋ ಶಕ್ತಿ ಕೊಡ್ತಾ ಹೋಗುತ್ತೆ. ಆ ಶಕ್ತಿನೇ ನಂಬಿಕೊಂಡು ಕ್ಯಾಪ್ಟನ್ ಗೋಪಿನಾಥ್ ಅವರು 28ನೇ ವರ್ಷಕ್ಕೆ ಮಿಲಿಟರಿಗೆ ರಿಸೈನ್ ಮಾಡಿ ವಾಪಸ್ ಹಾಸನಿಗೆ ಬಂದ್ಬಿಡ್ತಾರೆ. ವಾಪಸ್ ಬಂದ್ಮೇಲೆ ಕ್ಯಾಪ್ಟನ್ ಗೋಪಿನಾಥ್ ಅವರು ಫಸ್ಟ್ ಕೈಗೆತ್ಕೊಳ್ಳೋದೆ ಕೃಷಿ, ಅದರಲ್ಲೂ ರೇಷ್ಮೆ ಹುಳು ಸಾಕಾಣೆ. ರೇಷ್ಮೆ ಹುಳು ಸಾಕಾಣೆನ ಆರ್ಗ್ಯಾನಿಕ್ ಆಗಿ ಮಾಡಿ ತೋರಿಸ್ತೀನಿ ಅಂತ ಚಾಲೆಂಜ್ ಆಗಿ ತಗೊಂಡು ಇಡೀ ದೇಶದಲ್ಲೇನೆ ಅತ್ಯುತ್ತಮ ಫಾರ್ಮರ್ ಆಗಿ ಹೊರಗೆ ಬರ್ತಾರೆ. ಹೀಗೆ ಕ್ಯಾಪ್ಟನ್ ಗೋಪಿನಾಥ್ ಅವರ ಕಾರ್ಯಕ್ಷಮತೆಯಿಂದ ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ಕೈ ಹಾಕ್ತಾರೆ. ಹಾಕಿದ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಎಲ್ಲರೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು, ಹೇಗ್ ನೀನ್ ಎಷ್ಟೊಂದು ಬಿಸ್ನೆಸ್ ಅಲ್ಲಿ ಕೈ ಹಾಕ್ತೀಯ, ಎಲ್ಲಾದ್ರು ಹೆಂಗ್ ಮ್ಯಾನೇಜ್ ಮಾಡ್ತೀಯ, ಎಲ್ಲಿಂದ ತರ್ತೀಯ ದುಡ್ಡು ಅಂತ. ಕ್ಯಾಪ್ಟನ್ ಗೋಪಿನಾಥ್ ಅವರು ಕೊಡ್ತಾ ಇದ್ದಿದ್ದು ಉತ್ತರ ಒಂದೇ, ಎಲ್ಲಾರು ಬಂಡವಾಳ ಇದೆ ಅಂತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ಸಕ್ಸಸ್ ಆಗಲ್ಲ. ಸಂಕಲ್ಪ ದೊಡ್ಡದು, ಕನಸು ದೊಡ್ಡದು, ಆ ಕನಸಿನ ಕಡೆಗೆ ಇರೋ ಶಕ್ತಿನೆಲ್ಲ ಹಾಕಿದ್ರೆ ಬೇರೆದೆಲ್ಲ ಆಟೋಮ್ಯಾಟಿಕ್ ಆಗಿ ತಾನಾಗೆ ಬರುತ್ತೆ ಅಂತ ಹೇಳೋರು. ಅದೇ ಸಮಯದಲ್ಲಿ ಭಾರತ ಸರ್ಕಾರ ಇಡೀ ಭಾರತದಲ್ಲಿರೋ 20 ಜನ ಅತ್ಯುತ್ತಮ ಕೃಷಿಕರನ್ನ ಒಂದು ಕಡೆ ಸೇರಿಸುತ್ತೆ. ಆ ಕೃಷಿಕರನ್ನ ಚೈನಾ, ಥೈಲ್ಯಾಂಡ್, ವಿಯೆಟ್ನಾಂಗೆ ಅಲ್ಲಿರೋ ಹೊಸ ಕೃಷಿ ಪದ್ಧತಿಗಳನ್ನ ಕಲ್ತ್ಕೊಂಬರೋದಕ್ಕೆ ಕಳಿಸೋ ಒಂದು ಪ್ರೋಗ್ರಾಮ್ ಮಾಡುತ್ತೆ. ಆ 20 ಜನರಲ್ಲಿ ನಮ್ಮ ಕ್ಯಾಪ್ಟನ್ ಗೋಪಿನಾಥ್ ಕೂಡ ಒಬ್ರು. ಅಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಗೋಪಿನಾಥ್ ಅವ್ರಿಗೆ ಅಲ್ಲಿರೋ ಅಡ್ವಾನ್ಸ್ಡ್ ಅಗ್ರಿಕಲ್ಚರಲ್ ಟೆಕ್ನಾಲಜಿಸ್ ನೋಡಿ ತುಂಬಾ ಕಣ್ಣು ಸೆಳೆಯುತ್ತೆ. ಅದರಲ್ಲೂ ಅಲ್ಲಿರೋ ಚಾಪರ್ ಸರ್ವಿಸಸ್ ನೋಡಿ ತುಂಬಾನೇ ವಿಸ್ಮಿತರಾಗ್ತಾರೆ. ಆ ಟ್ರಿಪ್ಪಿಂದ ವಾಪಸ್ ಬಂದ್ಮೇಲೆ ಗೋಪಿನಾಥ್ ಅವ್ರಿಗೆ ಆ ಹೆಲಿಕಾಪ್ಟರ್ ಸರ್ವಿಸಸ್ ತಲೆಯಿಂದ ಹೋಗೋದೇ ಇಲ್ಲ. ನಮ್ಮ ಭಾರತ ದೇಶನು ಬೆಳೀತಾ ಇರೋ ದೇಶ, ನಮ್ಗೂ ಅಂಥದ್ದೊಂದು ಸರ್ವಿಸ್ ಇರಬೇಕು, ನಮ್ಮ ದೇಶದವ್ರಿಗೂ ಆ ಥರದ್ದೊಂದು ಸರ್ವಿಸ್ ಕೊಡಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡ್ತಾರೆ. ಅವ್ರ ಫ್ರೆಂಡ್ನ ಕನ್ಸಲ್ಟ್ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡೋಕೆ ರೆಡಿ ಮಾಡ್ತಾರೆ. ಒಂದೊಂದೇ ಹೆಜ್ಜೆ ಪರ್ಮಿಷನ್ಸು, ಏವಿಯೇಷನ್ ಡೀಟೇಲ್ಸು ಪ್ರತಿಯೊಂದನ್ನು ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೇ ಅಡೆ ತಡೆ ಬಂದ್ರೂ ಅವರು ದೃಢ ಸಂಕಲ್ಪದಿಂದ ಅವ್ರ ಫ್ರೆಂಡ್ನ ಸಹಾಯದ ಜೊತೆ ಡೆಕ್ಕನ್ ಏವಿಯೇಷನ್,
ಅನ್ನೋ ಪ್ರೈವೇಟ್ ಹೆಲಿಕಾಪ್ಟರ್ ಸರ್ವಿಸಸ್ನ 1997 ಹೆಚ್ಎಎಲ್ ಏರ್ಪೋರ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲೂ ಈ ತರದೊಂದು ಪ್ರೈವೇಟ್ ಹೆಲಿಕಾಪ್ಟರ್ ಸರ್ವಿಸಸ್ ಕಂಪನಿ ಸ್ಟಾರ್ಟ್ ಆಗಿದೆ ಅಂತ ತಿಳಿದು ಇಡೀ ದೇಶ ಹೆಮ್ಮೆ ಪಡುತ್ತೆ. ಅದರಲ್ಲೂ ಪೊಲಿಟಿಷಿಯನ್ಸು, ಬ್ಯೂರೋಕ್ರಾಟ್ಸು ಎಲ್ಲರೂ ಆ ಸರ್ವಿಸಸ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಶ್ರೀಲಂಕಾ, ನೇಪಾಳ್, ಕಾಬೂಲ್ ಈ ದೇಶಗಳಲ್ಲೆಲ್ಲಾನು ರೆಸ್ಕ್ಯೂ ಆಪರೇಷನ್ಸ್ಗೆ ಈ ಹೆಲಿಕಾಪ್ಟರ್ ಸರ್ವಿಸಸ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ದಿನ ಕಳೆದಂತೆ ಡೆಕ್ಕನ್ ಏವಿಯೇಷನ್ ತುಂಬಾ ದೊಡ್ಡ ಹೆಸರು ಮಾಡ್ತಾ ಹೋಗುತ್ತೆ. ಇಡೀ ಭಾರತ ದೇಶ ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಕಡೆ ನೋಡಕ್ ಸ್ಟಾರ್ಟ್ ಮಾಡುತ್ತೆ. ಯಾರಪ್ಪ ಈ ಮನುಷ್ಯ, ಯಾವ ಎಕ್ಸ್ಪೀರಿಯನ್ಸ್ ಇಲ್ದೇನೆ ಪ್ರೈವೇಟ್ ಹೆಲಿಕಾಪ್ಟರ್ ಸರ್ವಿಸಸ್ ಅಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ತಗೊಂಡಿದ್ದು ಅಂತ. ಆದ್ರೆ ನಮ್ ಕ್ಯಾಪ್ಟನ್ ಗೋಪಿನಾಥ್ ಇದ್ಯಾವ್ದ್ರ ಬಗ್ಗೆನು ತಲೆ ಕೆಡಿಸ್ಕೊಳ್ತಲೇನೆ ತಮ್ಮ ಮುಂದಿನ ಕನ್ಸೇನು ಅಂತ ಹುಡುಕ್ತಾ ಹೋಗ್ತಾರೆ. ಒಂದಿನ ಗೋಪಿನಾಥ್ ಅವ್ರಿಗೆ ಒಂದ್ ಶಾಕಿಂಗ್ ಸರ್ವೆ ನ್ಯೂಸ್ ಗೊತ್ತಾಗತ್ತೆ. ಅದೇನು ಅಂದ್ರೆ ಇಡೀ ಭಾರತ ದೇಶದಲ್ಲಿ ಬರೀ 1% ಜನ ಮಾತ್ರ ಏರ್ಲೈನ್ ಸರ್ವಿಸಸ್ ಪಡ್ಕೊಳ್ತಾ ಇದಾರೆ ಅನ್ನೋದು. ಈ ಸತ್ಯ ಗೋಪಿನಾಥ್ ಅವ್ರ ಹೃದಯದಲ್ಲಿ ತುಂಬಾ ದೊಡ್ಡ ಗಾಯ ಮಾಡ್ಬಿಡತ್ತೆ. ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಇರೋದೇನೆ ಮಿಡಲ್ ಕ್ಲಾಸ್ ಜನ. ಆ ಜನಕ್ಕೆ ಈ ಸರ್ವಿಸಸ್ ಸಿಗ್ಲಿಲ್ಲ ಅಂತಂದ್ರೆ ನಾನು ಇಷ್ಟೆಲ್ಲ ದೊಡ್ಡ ಕಂಪನಿ ಓಪನ್ ಮಾಡಿ ಏನ್ ಉಪಯೋಗ ಅನ್ನೋದು ಗೋಪಿನಾಥ್ ಅವ್ರನ್ನ ತುಂಬಾ ಕಾಡಕ್ ಸ್ಟಾರ್ಟ್ ಮಾಡ್ಬಿಡತ್ತೆ. ಪ್ರತಿ ಸಲಿ ಅವ್ರ ಹೆಲಿಕಾಪ್ಟರ್ ಓಡಾಡ್ಬೇಕಾದ್ರೆ ಕೆಳಗಡೆ ಇರೋ ಸಾಮಾನ್ಯ ಜನ ನೋಡಿ ತುಂಬಾ ಬೇಜಾರು ಮಾಡ್ಕೋತಾ ಇದ್ರು. ಎಲ್ಲಾರ್ಗುನು ಅವ್ರ ಜೀವನದಲ್ಲಿ ಒಂದಲ್ಲ ಒಂದ್ಸಲಿ ಏರೋಪ್ಲೇನ್ ಹತ್ತಬೇಕು, ಅದ್ರಲ್ಲಿ ಟ್ರಾವೆಲ್ ಮಾಡ್ಬೇಕು ಅನ್ನೋ ಆಸೆ ಇರತ್ತೆ. ಆ ಆಸೆ, ಆ ಕನಸನ್ನ ನನಸ್ ಮಾಡ್ಲೇಬೇಕು ಅಂತ ಗೋಪಿನಾಥ್ ಅವರು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪದ ಕಡೆ ಕೆಲಸ ಮಾಡೋದಕ್ಕೆ ಅವತ್ತಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಮನುಷ್ಯ ಯಾವಾಗ ಬೇರೆಯವ್ರ ಆಸೆನ ನೆರವೇರಿಸಕ್ಕೋಸ್ಕರ ಅವನ್ ಎಫರ್ಟ್ಸ್ ಹಾಕಕ್ ಸ್ಟಾರ್ಟ್ ಮಾಡ್ತಾನೋ ಅವಾಗ ಪ್ರಕೃತಿ ತಾನಾಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಅದೇ ಅನುಭವ ಗೋಪಿನಾಥ್ ಅವ್ರಿಗೂ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವರು ಸೌತ್ ಆಫ್ರಿಕಾದಲ್ಲಿ ಒಂದು ಚೀಪೆಸ್ಟ್ ಏರ್ಲೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆ ಐಡಿಯಾ ತುಂಬಾ ಇಷ್ಟ ಆಗತ್ತೆ. ಅಷ್ಟೇ, ಇಂಡಿಯಾಗ್ ಬಂದವರೇನೆ ಅದ್ರ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಭಾರತದಲ್ಲಿ ಏರ್ ಇಂಡಿಯಾ, ಜೆಟ್ ಏರ್ವೇಸ್, ಸಹಾರಾ ಏರ್ಲೈನ್ಸ್ ಅಂತ ತುಂಬಾ ಒಳ್ಳೆ ಏರ್ಲೈನ್ಸ್ ಸಾಕಷ್ಟು ಹೆಸರು ಮಾಡಿ ತುಂಬಾ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇರತ್ತೆ. ಅಂತವ್ರ ನಿದ್ರ ಹಾಕೊಂಡು ಒಂದ್ ಚೀಪೆಸ್ಟ್ ಏರ್ಲೈನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಗೋಪಿನಾಥ್ ಅವ್ರಿಗೆ ತುಂಬಾ ಬೇಗ ಗೊತ್ತಾಗ್ಬಿಡತ್ತೆ. ಆದ್ರೆ ಅದ್ ಯಾವ್ದನ್ನು ತಲೆಗೆ ಹಾಕೊಳ್ದೆ ಗೋಪಿನಾಥ್ ಅವರು ಫಸ್ಟ್ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏವಿಯೇಷನ್ ಬಿಸ್ನೆಸ್ ಅಲ್ಲಿ ಬೇಕಾಗಿರೋ ಬೇಸಿಕ್ಸ್ ನ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸುಮಾರು ಜನ ಫ್ರೆಂಡ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ಗೋಸ್ಕರ ಸಾಕಷ್ಟು ಇಂಡಸ್ಟ್ರಿಯಲಿಸ್ಟ್ ನ ಮೀಟ್ ಮಾಡ್ತಾರೆ. ಆದ್ರೆ ಏವಿಯೇಷನ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು ಅಷ್ಟು ಈಸಿ ಅಲ್ಲ ಅಂತ ಗೊತ್ತಾಗಿ ಯಾರು ಅವ್ರಿಗೆ ಸಪೋರ್ಟ್ ಮಾಡಕ್ ಮುಂದೆ ಬರಲ್ಲ. ಅದರಲ್ಲೂ ಗೋಪಿನಾಥ್ ಅವ್ರಿಗೆ ಸಾಮಾನ್ಯ ಜನಕ್ಕೆ ತುಂಬಾ ಕಡಿಮೆ ದರದಲ್ಲಿ ಏವಿಯೇಷನ್ ಸರ್ವಿಸಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಈ ಐಡಿಯಾ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಎಷ್ಟು ಕಡೆ ಸಹಾಯ ಕೇಳ್ಕೊಂಡೋದ್ರು ಗೋಪಿನಾಥ್ ಅವ್ರನ್ನ ನೋಡಿ ನಗೋ ಜನನೇ ಕಾಣಿಸ್ತಾ ಹೋಗ್ತಾರೆ. ಅವ್ರ ಐಡಿಯಾನ ಹೀಗಳಿಸ್ತಾ ಹೋಗ್ತಾರೆ. ಇದೆಲ್ಲ ಗೋಪಿನಾಥ್ ಅವ್ರಿಗೆ ಇನ್ನಷ್ಟು ಬಲ ಕೊಡ್ತಾ ಹೋಗುತ್ತೆ. ಗೋಪಿನಾಥ್ ಅವರು ಅವ್ರ ಕಂಪ್ಲೀಟ್ ಸ್ಟ್ರಾಟಜಿನ ಚೇಂಜ್ ಮಾಡಿ ಫಸ್ಟ್ ಒಂದು ಡೊಮೆಸ್ಟಿಕ್ ಫ್ಲೈಟ್ ನ ರನ್ ಮಾಡ್ತೀನಿ, ಆ ಫ್ಲೈಟ್ ಸಕ್ಸಸ್ ಆದ್ಮೇಲೆ ನನ್ಗೆ ಇನ್ವೆಸ್ಟರ್ಸ್ ಆಟೋಮೆಟಿಕ್ ಬರ್ತಾರೆ ಅಂತ ಡಿಸೈಡ್ ಮಾಡ್ತಾರೆ. ಆ ಐಡಿಯಾನ ಮುಂದೆ ಇಟ್ಕೊಂಡು ಗೌರ್ಮೆಂಟ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಗೌರ್ಮೆಂಟ್ ಕೂಡ ಹೊಸ ಬಿಸ್ನೆಸ್ ಮೆನ್ಗಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಪರ್ಮಿಷನ್ ಕೊಡ್ತಾರೆ. ಗೋಪಿನಾಥ್ ಅವ್ರಿಗೆ ಪರ್ಮಿಷನ್ ಸಿಕ್ತಿದ್ದಂಗೆನೆ ಅರ್ಧ ಕೆಲಸ ಆಯ್ತು ಅನ್ನೋ ನಂಬಿಕೆ ಹುಟ್ಬಿಡತ್ತೆ. ನಾನು ನನ್ನ ಜನ ದಾಸೇನ ನೆರವೇರಿಸ್ತೀನಿ, ಆ ದಿನ ಹತ್ರ ಬರ್ತಾ ಇದೆ ಅನ್ನೋ ನಂಬಿಕೆ ಇನ್ನೂ ದೃಢವಾಗಕ್ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಫ್ರೆಂಡ್ಸ್ ಇಂದ 5 crore rupees ಸಾಲ ತಗೋತಾರೆ. ಅದೇ ದುಡ್ಡಲ್ಲೇನೆ ಗ್ರೌಂಡ್ ಸ್ಟಾಫ್, ಪೈಲಟ್ಸ್, ಆಫೀಸ್ ಸ್ಟಾಫ್ ನ ಪ್ರೊಕ್ಯೂರ್ ಮಾಡ್ತಾರೆ. ಎಲ್ಲ ರೆಡಿ ಆದ್ಮೇಲೆ ಫಸ್ಟ್ ATR 42320 ಅನ್ನೋ ಏರ್ಕ್ರಾಫ್ಟ್ ನ ಪರ್ಚೇಸ್ ಮಾಡ್ತಾರೆ. ಏರ್ ಟಿಕೆಟ್ಸ್ ನ ಅತಿ ಕಡಿಮೆ ದರದಲ್ಲಿ ಸಾಮಾನ್ಯ ಜನರಿಗೆ ಸಿಗೋ ತರ 4-5 ಸ್ಟ್ರಾಟಜಿ ರೆಡಿ ಮಾಡ್ಕೋತಾರೆ. ಫಸ್ಟ್ ಮಧ್ಯವರ್ತಿಗಳಿಗೆ ಹೋಗ್ತಾ ಇರೋ 15-20% ಕಮಿಷನ್ ತಡಿಬೇಕು. ಅದಕ್ಕೋಸ್ಕರ ಅವ್ರದೇ ಕಂಪನಿ ವೆಬ್ಸೈಟ್ ಇಂದ ಫಸ್ಟ್ ಟೈಮ್ ಇಂಡಿಯಾದಲ್ಲೇನೆ ಆನ್ಲೈನ್ ಟಿಕೆಟಿಂಗ್ ಸರ್ವಿಸಸ್ ನ ಓಪನ್ ಮಾಡ್ತಾರೆ. ಕಸ್ಟಮರ್ಸ್ ಡೈರೆಕ್ಟ್ ಆಗಿ ಅವ್ರ ವೆಬ್ಸೈಟ್ ಗೆ ಬಂದು ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಳೋ ತರ ವ್ಯವಸ್ಥೆ ಮಾಡ್ಕೊಡ್ತಾರೆ. ಸೆಕೆಂಡ್, ಕಂಪ್ಲೀಟ್ ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ನ ತೆಗೆದ್ಬಿಟ್ಟು ಕಂಪ್ಲೀಟ್ ಫ್ಲೈಟ್ ಅಲ್ಲಿ ಎಕನಾಮಿ ಸೀಟ್ಸ್ ನ ಕಸ್ಟಮೈಸ್ ಮಾಡ್ತಾರೆ. ಥರ್ಡ್ ಸ್ಟ್ರಾಟಜಿ, ಫ್ಲೈಟ್ ನ ಹೊರಗಡೆ ಭಾಗದಲ್ಲಿ ಒಳಗಡೆ ಭಾಗಗಳಲ್ಲಿ ಬೇರೆ ಬೇರೆ ಕಂಪನಿ ಲೋಗೋಗಳನ್ನ ಅಡ್ವರ್ಟೈಸ್ ಮಾಡೋದಕ್ಕೆ ಜಾಗ ಮಾಡ್ಕೊಡ್ತಾರೆ. ಆದಷ್ಟು ಆಪರೇಟಿಂಗ್ ಕಾಸ್ಟ್ ನ ರೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತಾರೆ. ಇವನ್ ಟಿಕೆಟ್ಸ್ ನ ಪ್ರಿಂಟ್ ಮಾಡ್ದಲೇನೆ ಬರೀ ಇಂಟರ್ನೆಟ್ ಅಲ್ಲೇ ಹ್ಯಾಂಡಲ್ ಮಾಡೋ ವ್ಯವಸ್ಥೆ ಮಾಡ್ತಾರೆ. ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕಾಲ್ ಸೆಂಟರ್ ಅಲ್ಲಿ ಟಿಕೆಟ್ ಬುಕ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ರು. ಕಸ್ಟಮರ್ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಗೆ ಬಂದು ರಿಸರ್ವೇಷನ್ ನಂಬರ್ ಹೇಳಿದ್ರೆ ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ಗೆ ಬೋರ್ಡ್ ಮಾಡೋ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರು. ಈ ತರ ಹಲವಾರು ಸ್ಟ್ರಾಟಜೀಸ್ ಮಾಡಿ ಏರ್ ಟಿಕೆಟ್ಸ್ ನ ಫಸ್ಟ್ ಕ್ಲಾಸ್ ರೈಲ್ ಟಿಕೆಟ್ಸ್ ಪ್ರೈಸ್ ಗೆ ತಂದ್ಬಿಟ್ಟಿದ್ರು. ಅವ್ರ ಕಂಡಿದ್ ಕನಸು ನನಸಾಗೋ ದಿನ ತುಂಬಾ ಹತ್ರ ಬಂದೇ ಬಿಟ್ಟಿತ್ತು. ಅವತ್ತು 25 August 2003
ಗೋಪಿನಾಥ್ ಅವರು ಅವರಿಡೀ ಗ್ರೌಂಡ್ ಸ್ಟಾಫ್ ಇಬ್ಬರು ಪೈಲಟ್ಸು ಇನ್ನಷ್ಟು ಜನನ್ನೆಲ್ಲ ಕರೆದು ಒಂದು ಚಿಕ್ಕ ಮೀಟಿಂಗ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂದರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿರೋ ಎಷ್ಟೋ ಜನ ಆಟೋ ಓಡಿಸೋರು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು, ಹೋಟೆಲ್ಗಳಲ್ಲಿ ಕೆಲಸ ಮಾಡೋರು, ಚಿಕ್ಕ ಪುಟ್ಟ ಆಫೀಸ್ಗಳಲ್ಲಿ ಕೆಲಸ ಮಾಡೋರು, ಇಂಥವ್ರದ್ದೆಲ್ಲ ಕನಸು ನನಸಾಗೋ ದಿನ. ಯು ಆಲ್ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಬೈ ಕ್ಯಾರಿಂಗ್ ಆಲ್ ಆಫ್ 99% ಪೀಪಲ್ಸ್ ಡ್ರೀಮ್ಸ್ ಇನ್ ದ ಏರ್ ಟುಡೇ ಅಂತ ಹೇಳ್ತಾರೆ. ಏರ್ ಡೆಕನ್ ಅನ್ನೋ ಏವಿಯೇಷನ್ ಕಂಪನಿ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಫಸ್ಟ್ ಫ್ಲೈಟು ಬ್ಯಾಂಗ್ಳೂರ್ ಟು ಹುಬ್ಳಿ ಟೇಕ್ ಆಫ್ ಆಗುತ್ತೆ. ಅವತ್ತಾದ್ಮೇಲೆ ಗೋಪಿನಾಥ್ ಅವರು ಮತ್ತೆ ಅವ್ರ ಕಂಪನಿ ಏರ್ ಡೆಕನ್ ಹಿಂತಿರುಗಿ ನೋಡೋದೇ ಇಲ್ಲ. ತಿಂಗಳಿಗೆ 7 ಲಕ್ಷ ಪ್ಯಾಸೆಂಜರ್ಸ್ ಏರ್ ಡೆಕನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ. 2003 ಇಂದ 2007 ವರ್ಗೂ 42% ಡೊಮೆಸ್ಟಿಕ್ ಏರ್ಲೈನ್ಸ್ ಕಸ್ಟಮರ್ ಕ್ಯಾಪ್ಚರ್ ಮಾಡಿ ಸೆಕೆಂಡ್ ಲಾರ್ಜೆಸ್ಟ್ ಏರ್ಲೈನ್ ಆಗಿ ಬೆಳೆಯುತ್ತೆ ಏರ್ ಡೆಕನ್. ಬೇರೆ ಏವಿಯೇಷನ್ ಕಂಪನಿಗಳೆಲ್ಲ ಏರ್ ಡೆಕನ್ ನ ಸ್ಟಾಪ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ತುಂಬಾ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ತರ್ತಾರೆ. ಅದ್ಯಾವುದು ಗೋಪಿನಾಥ್ ಅವ್ರ ಸಂಕಲ್ಪದ ಮುಂದೆ ಸ್ವಲ್ಪನೂ ನಿಲ್ಲಕ್ಕಾಗಲ್ಲ. ಲಕ್ಷಾಂತರ ಜನ ಏರ್ ಡೆಕನ್ ಇಂದ ತಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ಗೋಸ್ಕರ ಊರಿಂದ ಊರಿಗೆ ಟ್ರಾವೆಲ್ ಮಾಡ್ತಾರೆ. ಕೋಟ್ಯಾಂತರ ಜನ ಒಂದು ಸಲ ಆದ್ರೂ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋ ಕನಸನ್ನ ನನಸು ಮಾಡ್ಕೋತಾರೆ. ಎಂಥ ಸಾರ್ಥಕ ಜೀವನ ಅಲ್ವಾ ಗೋಪಿನಾಥ್ ಅವ್ರದ್ದು. ಎಲ್ಲರೂ ಅವ್ರವ್ರ ಕನಸುಗಳನ್ನ ನಿಜ ಮಾಡ್ಕೊಳ್ಳೋ ಹಾದಿನಲ್ಲೇ ಬ್ಯುಸಿ ಆಗಿರ್ತಾರೆ. ಆದರೆ ಗೋಪಿನಾಥ್ ಅಂತವರು ಕೋಟಿಯಲ್ಲೊಬ್ಬರು, ಬೇರೆ ಎಷ್ಟೋ ಜನ ಕನಸುಗಳನ್ನ ಅವ್ರ ಕನಸು ಅಂತ ಕೆಲಸ ಮಾಡಿದವರು. ಗೋಪಿನಾಥ್ ನಮ್ಮ ಕನ್ನಡದ ಹೆಮ್ಮೆ. ಯಾವಾಗ್ಲೂ ಇದೇ ತರ ಕೆಲಸಗಳಲ್ಲೇ ಬಿಜಿ ಆಗಿರೋರು. ಕನಸು ಕಟ್ಟೋದು, ಅದನ್ನ ನನಸು ಮಾಡ್ಕೊಳ್ಳೋದು, ಕನಸು ಕಟ್ಟೋದು, ಅದನ್ನ ನನಸು ಮಾಡ್ಕೊಳ್ಳೋದು, ಇದೇ ಜೀವನ ಪರ್ಯಂತ ಮಾಡಿದ್ದು. ಇಂಥ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಬೇಕೇ ಬೇಕು. ನಾವೆಲ್ಲ ಗೋಪಿನಾಥ್ ಅವ್ರನ್ನ ಇನ್ನಷ್ಟು ಸ್ಫೂರ್ತಿಯಾಗಿ ತಗೊಳ್ಳೋಣ. ನಾವೂ ಅಷ್ಟೇ, ಗೋಪಿನಾಥ್ ಅವರಷ್ಟು ಆಗದೆ ಇದ್ರೂ ಬೇರೆಯವರ ಕನಸು ನನಸು ಮಾಡೋ ಥರ ನಾವು ಏನಾದರೂ ಒಂದು ಕೆಲಸ ಮಾಡೋಣ, ಅದ್ರಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಸೀರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.